ವಾಲ್ಯೂಮ್ ಸ್ಟಡಿ ಐದು ಚಾಪ್ಟರ್ ಹನ್ನೆರಡು ಪೇಜ್ ನಂಬರ್ ಇನ್ನೂರ ಇಪ್ಪತ್ತೇಳು ದುಷ್ಟರು ಅಂದರೆ ದೇವರನ್ನು ಅಲಕ್ಷ್ಯ ಮಾಡುವ ಜನಾಂಗಗಳವರೆಲ್ಲ ಹಿಂತಿರುಗಿ ಪಾತಾಳಕ್ಕೆ ಶಿಯೋಲ್ ಅಥವಾ ಆಬ್ಲಿವೆನ್ಗೆ ಇಳಿದು ಹೋಗುವರು ಕೀರ್ತನೆ ಒಂಬತ್ತನೇ ಅಧ್ಯಾಯ ಹದಿನೇಳನೇ ವಚನ ಈ ವಾಕ್ಯದಲ್ಲಿನ ಶಬ್ ಎಂಬುವ ಇಬ್ರಿಯ ಪದವು ರಿಟರ್ನ್ಡ್ ಎಂಬ ಸರಿಯಾದ ರೀತಿಯಲ್ಲಿ ಭಾಷಾಂತರಿಸಲಾಗಿದೆ ಇದು ಶಿಯೋಲಿನಿಂದ ಅಬ್ಲುವೆನಿಂದ ಹಿಂತಿರುಗಿಸಲ್ಪಟ್ಟು ರಿಟರ್ನ್ ಎಂಬ ಆಲೋಚನೆಯನ್ನು ಉಂಟುಮಾಡುತ್ತದೆ ಆ ರೀತಿಯಲ್ಲಿ ಮರಳಿ ಬಂದವರಲ್ಲಿ ಕೆಲವರು ತಮ್ಮ ಕೆಟ್ಟತನದಿಂದಾಗಿ ಮತ್ತು ದೇವರಿನ ಮರೆತು ಬಿಡುವುದರಿಂದ ಅಬ್ಲುವೆನ್ಗೆ ಪುನಃ ಹಿಂತಿರುಗುತ್ತಾರೆ ಮಾನವ ಕುಲವನ್ನು ಸರ್ವಸಾಮಾನ್ಯವಾಗಿ ಶಿಯೋಲಿನಿಂದ ಬಿಡುಗಡೆಗೊಳಿಸುವುದು ಈಡುಬಲಿಯ ಬೆಲೆಯ ಫಲವಾಗಿ ಇದು ಮಿಲಿಯಾಂತರಿಕದಲ್ಲಿ ಉಂಟಾಗುವುದು ಆದಾಗ್ಯೂ ಮರಣದಿಂದ ಎಚ್ಚರಿಸಲ್ಪಟ್ಟು ಸತ್ಯದ ತಿಳುವಳಿಕೆಗೆ ಬಂದವರು ಆಗ ಇನ್ನೂ ವ್ಯತಿರಿಕ್ತವಾಗಿಯೇ ಇದ್ದು ಸ್ವಇಚ್ಛೆಯಿಂದ ದುಷ್ಟರಾದರೆ ಅಂಥವರನ್ನು ಎರಡನೆಯ ಮರಣವಾದ ಆಬ್ಲಿವೆನ್ಗೆ ಹಿಂತಿರುಗಿಸಲಾಗುವುದು ಅಲ್ಲಿಂದ ಅವರಿಗೆ ಯಾವುದೇ ಈಡುಬಲಿಯಾಗಲಿ ಪುನಃ ಸಂಧಾನವಾಗಲಿ ಇರುವುದಿಲ್ಲ ಈ ವಿಧಿವಚನವು ದೇವರನ್ನು ಎಂದೂ ಅರಿಯದ ಮಾನವ ಗುಂಪುಗಳಿಗೆ ಅಂದರೆ ಅನ್ಯ ಜನರಿಗೆ ಅನ್ವಯವಾಗುವುದಿಲ್ಲ ಎಂಬುವುದು ಅದರ ಸ್ವಂತ ಹೇಳಿಕೆಯಿಂದ ಸ್ಪಷ್ಟವಾಗಿದೆ ಏನೆಂದರೆ ಅದು ದೇವರ ಸ್ಪಷ್ಟವಾದ ಜ್ಞಾನಕ್ಕೆ ಮತ್ತು ಅದಕ್ಕೆ ಅನುಗುಣವಾದ ಜವಾಬ್ದಾರಿಗಳಿಗೆ ಬಂದವರು ನಂತರದಲ್ಲಿ ದೇವರನ್ನು ಮರೆತಿರುವವರ ಬಗ್ಗೆ ಹೇಳುತ್ತದೆ ಯಾಕೆಂದರೆ ನೀನು ನನ್ನ ಜೀವಾತ್ಮವನ್ನು ಪಾತಾಳದಲ್ಲಿ ಶಿಯೋಲ್ ಅಬ್ಲಿವೆನ್ ಬಿಡುವುದಿಲ್ಲ ನಿನ್ನ ಪ್ರಿಯನಿಗೆ ಅಧೋಲೋಕವನ್ನು ನೋಡಗೊಳಿಸುವುದಿಲ್ಲ ಕೀರ್ತನೆ ಹದಿನಾರನೇ ಅಧ್ಯಾಯ ಹತ್ತನೇ ವಚನ ಅಪೋಸ್ತಲನಾದ ಪೇತ್ರನು ಪಂಚಶತಮ ದಿನದಂದು ಪವಿತ್ರಾತ್ಮ ಪ್ರೇರಣೆಯಿಂದ ಮಾತನಾಡುತ್ತಾ ಈ ಹೇಳಿಕೆಯ ಬಗ್ಗೆ ನಮಗೆ ಸತ್ಯವಾದ ಸೂಚನೆಯನ್ನು ಬೋಧಿಸುತ್ತಾ ಇದು ಧಾವಿದನ ವಿಷಯದಲ್ಲಿ ನೆರವೇರಲು ಸಾಧ್ಯವಿಲ್ಲ ಯಾಕೆಂದರೆ ದಾವಿದನ ಆತ್ಮವು ಶಿಯೋಲಿನಲ್ಲಿ ಬಿಡಲ್ಪಟ್ಟಿದೆ ಮತ್ತು ಆತನ ದೇಹವು ನಾಶವಾಗಿದೆ ಎಂದು ತಿಳಿಸುತ್ತಾನೆ ಆತನು ದಾವಿದನ ಬಗ್ಗೆ ಅವನು ತೀರಿ ಹೋಗಿ ಹೂಣಲ್ಪಟ್ಟನು ಅವನ ಸಮಾಧಿ ಈ ದಿನದವರೆಗೂ ನಮ್ಮಲ್ಲಿಯದೆ ದಾವಿದನು ಆಕಾಶಕ್ಕೇರಿ ಹೋಗಲಿಲ್ಲವಲ್ಲ ಅಪೋಸ್ತಲರ ಕೃತ್ಯಗಳು ಎರಡನೇ ಅಧ್ಯಾಯ ಇಪ್ಪತ್ತೊಂಬತ್ತರಿಂದ ಮೂವತ್ತೈದನೇ ವಚನ ಎಂದು ಹೇಳುತ್ತಾನೆ ಅಪ್ಪೋಸ್ತಲನ ಈ ಮಾತುಗಳು ಖಡಾಖಂಡಿತವಾದವುಗಳು ಮತ್ತು ಎರಡು ವಿಷಯಗಳಲ್ಲಿ ನಮ್ಮನ್ನು ಮನದಟ್ಟು ಮಾಡುವವುಗಳು ಆಗಿವೆ ಫಸ್ಟ್ ಒನ್ ದಾವಿದನ ಆತ್ಮವು ಸಮಾಧಿಯನ್ನು ಶಿಯೋಲ್ ಸೇರದೆ ಮತ್ತು ಇನ್ನೂ ಅಲ್ಲೇ ಇದ್ದು ಹಾಗೂ ಪೇತ್ರನ ಬೋಧನೆಯ ಕಾಲದಲ್ಲಿ ದಾವಿದನು ಪರಲೋಕಕ್ಕೆ ಹೇರಿ ಹೋಗಲಿಲ್ಲ ಎಂದು ಹೇಳುವಾಗ ಅದು ಅಲ್ಲಿಯೇ ಇತ್ತು ಸೆಕೆಂಡ್ ಒನ್ ಕ್ರಿಸ್ತಯಸ್ಸುವಿನ ಆತ್ಮವು ಸಮಾಧಿ ಶಿಯೋಲ್ ಸೇರಿತು ಆದರೆ ಅದು ಅಲ್ಲಿಯೇ ಉಳಿಯಲಿಲ್ಲ ಮೂರನೇ ದಿನದಲ್ಲಿ ಪುನರುತ್ಥಾನಗೊಂಡು ನಂತರ ದಿನದಲ್ಲಿ ಪರಲೋಕಕ್ಕೆ ಹೇರಿ ಹೋದನು ಸ್ಫೂರ್ತಿದಾಯಕವಾದ ಮೂಲದಿಂದ ಈ ಸರಳ ಹೇಳಿಕೆಗಳು ಎಲ್ಲ ಯಥಾರ್ಥರಾದ ಸತ್ಯಶೋಧಕರಿಗೆ ಈ ಪ್ರಸ್ತಾಪದ ಬಗ್ಗೆ ಸ್ಪಷ್ಟತೆ ನೀಡುತ್ತದೆ ಅವುಗಳು ನಮ್ಮ ಮುಂದೆ ಮುಂದಣ ಸಂಗತಿಗಳನ್ನು ನೀಡುತ್ತವೆ ಫಸ್ಟ್ ಒನ್ ಮರಣದ ನಂತರದಲ್ಲಿ ನಮ್ಮ ಕರ್ತನ ಆತ್ಮವು ಸಮಾಧಿಗೆ ಅಬ್ಲಿವೆನ್ ಶಿಯೋಲ್ಗೆ ತೆರಳಿತು ಸೆಕೆಂಡ್ ಒನ್ ಆತನು ಮೂರು ದಿನಗಳವರೆಗೆ ಸಾವಿಗೆ ಭಾಗವಾಗಿದ್ದನು ಥರ್ಡ್ ಒನ್ ಆತನು ಮೂರನೇ ದಿನದಲ್ಲಿ ಜೀವಿತನಾಗಿ ಎದ್ದನು ದೇವರ ಪವಿತ್ರಾತ್ಮ ಶಕ್ತಿಯಿಂದ ದೈವಿಕ ಸ್ವಭಾವ ಹೊಂದಿದವನಾಗಿ ಹೊರಬಂದನು ನಿದ್ರೆ ಹೋದವರಲ್ಲಿ ಪ್ರಥಮ ಫಲವಾದನು ಒಂದನೇ ಕೊರ್ಯಂತ ಹದಿನೈದನೇ ಅಧ್ಯಾಯ ಇಪ್ಪತ್ತನೇ ವಚನ ನಮ್ಮ ಕರ್ತನ ಆತ್ಮ ಅಥವಾ ಪ್ರಾಣವು ಆತನು ಮರಣ ಹೊಂದಿದ ಅವಧಿಯಲ್ಲಿ ಇಲ್ಲವಾಯಿತು ಆತನು ತನ್ನ ಪ್ರಾಣವನ್ನು ಧಾರೆ ಎರೆದು ಮರಣ ಹೊಂದಿದನು ಆತನು ತನ್ನ ಆತ್ಮವನ್ನು ಪ್ರಾಯಚಿತ್ತ ಯಜ್ಞಕ್ಕಾಗಿ ಸಮರ್ಪಿಸಿದನು ಏಷ ಐವತ್ಮೂರನೇ ಅಧ್ಯಾಯ ಹನ್ನೆರಡರಿಂದ ಹತ್ತನೇ ವಚನಗಳು ಆದರೆ ಆತನ ಆತ್ಮವು ಪುನರುತ್ಥಾನದಲ್ಲಿ ಪುನರ್ಜೀವ ಹೊಂದಿತು ಮತ್ತು ಆತನು ಹೊಸ ಆತ್ಮಿಕ ಶರೀರವನ್ನು ಹೊಂದಿಕೊಂಡನು ದೇವರಿ ವಾಕ್ಯವನ್ನು ಆಶೀರ್ವದಿಸಲಿ ಆಮೇಲೆ